ಬಹಳ ಸಾಟಾಗಿ ಇನ್ನು ಒಂದೂವರೆ ವರ್ಷ ಕೂಡ ಆಗಿಲ್ಲ, ಆದರೂ ಕೂಡ ಕೆಲಸಗಳು ನೋಡಿದ್ರೆ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ಕೊತಾ ಬರ್ತಾ ಇದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಮುಂದೆ ಇರುವಂಥ ಗಣ್ಯರಿಗೆ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ಆಗುತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಜನರಿಗೆ ಕಷ್ಟ ಬಂದಾಗ ನಾವಿದ್ದೀವಿ. ಅಭಯ ಅಂದರೆ ಅಭಯ ಹನುಮಾನ ಅಂತ ಕರಿತೀವಿ ನಾವು, ಅಭಯಹಸ್ತದಿಂದ ಅಭಯ ಕೊಡ್ತಾ ಇರ್ತಾರೆ ಯಾವಾಗಲೂ ಅಂತ. ಅಭಯ ಅಂತೇಳಿ ಒಂದು ಹೆಸರಿತ್ತು, ಒಂದು ಒಳ್ಳೆಯ ಫೌಂಡೇಶನ್ ಮಾಡಿ ಸರ್ವಿಂಗ್ ಸೌಲ್ಸ್ ಅಂದರೆ ಜನರಿಗೆ ನಾವು ಸರ್ವಿಸ್ ಮಾಡ್ತೀವಿ ಅಂತೇಳಿ ಜನರ ಸೇವೆನೇ ಜನಾರ್ದನ ಸೇವೆ ಅನ್ನೋ ಮಟ್ಟಕ್ಕೆ ಆಲೋಚನೆ ಮಾಡಿ ಇವತ್ತು ಕಡು ಬಡವರಿಗಂತ ನಮ್ಮ ಸ್ವಾಮಿಗಳು ಪಾಪ ಗುರಿಗಳಿಲ್ಲ, ಪೂಜೆ ಇಲ್ಲ, ಪೂಜೆ ಇಲ್ಲ ಅಂದರೆ ಭಾಳ ಕಷ್ಟದಲ್ಲಿರ್ತಾರೆ. ಆಮೇಲೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಸ್ಪೆಷಲಿ ಅವ್ರಿಗೆ ನಾನು ಗೌರ್ಮೆಂಟ್ನ ಕೂಡ ಭಾಳ ಸಲ ರಿಕ್ವೆಸ್ಟ್ ಮಾಡಬೇಕು, ಅಟ್ಲೀಸ್ಟ್ ಸ್ಕೂಲ್ಸ್ ರನ್ ಆಗ್ತಾ ಇಲ್ಲ, ಫೀಸು ಬರ್ತಾ ಇಲ್ಲ, ಮ್ಯಾನೇಜ್ಮೆಂಟು ಸ್ಯಾಲ್ರೀಸ್ ಕೊಡ್ತಾ ಇಲ್ಲ, ಒಂದು ಪರಿಸ್ಥಿತಿ ಭಾಳ ಇದಾಗುತ್ತೆ. ಹೇಳಬೇಕು ಅಂತಂದರೆ ಒಂದು 4 ಮಂದಿ ಟೀಚರ್ಸ್ಗೆ ನಾನೇ ತಳ್ಳು ಗಾಡಿಗೆಲ್ಲ ಕೊಡ್ತಿದ್ದೀನಿ, ಕಾಯಿಪಲ್ಲೆ ಮಾಡ್ಕೊಂಡು ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಟೀಚರ್ಸ್ ಬಂದ್ಬಿಟ್ಟಿದ್ದಾರೆ. ಅಂದರೆ ಆ ಮಟ್ಟಕ್ಕೆ ಇಳಿಬಾರ್ದು ಯಾವತ್ತೂ ಕೂಡ ನಮ್ಮ ದೇಶದ ಒಂದು ಪರಿಸ್ಥಿತಿ. ಹಂಗಾಗಿ ಇವತ್ತು ತಾವೇನು ಅಭಯ ಫೌಂಡೇಶನ್ ಭಗವಂತ ಈ ಫೌಂಡೇಶನ್ಗೆ ಇದು ಅಭಯ ಫೌಂಡೇಶನ್ ಅಲ್ಲ ಇದು, ಅಂದರೆ ಯಾವತ್ತೂ ಕೂಡ ನಿರಂತರವಾದಂಥ ಫೌಂಡೇಶನ್ ಆಗಬೇಕಿದ್ದು. ತರತರಾಂತರವಾಗಿ ಈ ಫೌಂಡೇಶನ್ ಇರಬೇಕು, ಇಂಥ ಸೇವೆಗಳು ಮಾಡ್ಕೊಳ್ತಾ ನಿಮ್ಮ ಜನ್ರೇಷನ್ ಮತ್ತು ನೆಕ್ಸ್ಟ್ ಜನ್ರೇಷನ್ ಇನ್ನೊಂದು ಜನ್ರೇಷನು ಎಲ್ಲ ಜನ್ರೇಷನ್ಸ್ ಕೂಡ ಈ ಅಭಯ ಫೌಂಡೇಶನ್ನ ಮುಂದಕ್ಕೆ ತೊಗೊಂಡೋಗಬೇಕು ಅಂತೇಳಿ ನನ್ನ ಒಂದು ಆಸೆ. ಹಾಗಾಗಿ ತಾವೆಲ್ಲರೂ ಎಷ್ಟು ಐಕ್ಯ ಮಟ್ಟದಿಂದ ಅಭಯ ಫೌಂಡೇಶನ್ ಅವರು ತಾವೆಲ್ಲ ಒಂದು ಅಂದರೆ ಎಲ್ಲರೂ ಸೇರಿಕೊಂಡು ಸಮಭಾವ ಸಮ ಮನಸ್ಸು ಇರೋರು ಎಲ್ಲರೂ ಕಂಪ್ಲೀಟ್ ಈ ಕೆಲಸದಲ್ಲಿ ತೊಗೊಂಡಿದ್ದೀನಿ. ಎಲ್ಲ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಮಾಡಲಿ, ಇನ್ನೂ ಮುಂದೆ ಸಹಾಯ ಮಾಡಲಿಕ್ಕೆ ನಿಮ್ಗೆ ಇನ್ನೂ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಒಂದು ಸಹಕಾರದಿಂದ ನಾನು ಕೂಡ ನಗರದಲ್ಲಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಿಟಿ ಗ್ರೀನ್ ಸಿಟಿ ಆಗಬೇಕು ಅಂತ ಅದನ್ನು ಕೂಡ ನಾವು ಆದಷ್ಟು ಬೇಗ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜಯ ಹಿಂದ್, ಜಯ ಕನ್ನಡ. ಜೊತೆಗೆ ಬಳ್ಳಾರಿ ನಗರದ ಜೊತೆಗೆ ಜನರ ಜೊತೆಗೆ ನಿರಂತರವಾಗಿ ಇರುವಂತಹ ಶ್ರೇಷ್ಠ ಶಾಸಕರು ಅಂದರೆ ಸೋಮಶೇಖರ್ ಸಾಹೇಬ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಜನ ಶಾಸಕರು ತಮ್ಮ ಮನೆ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಈ ಶಾಸಕರು ನಾವು ದಿನನಿತ್ಯ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಸಮಸ್ಯೆ ಇರ್ತದೆ ಅಲ್ಲಿ ಇರ್ತಾರ. ಅಂದ್ರೆ ಜನನಾಯಕ ಅಂದ್ರೆ ಜನರ ಸಮಸ್ಯೆಗೆ ಸ್ಪಂದಿಸುವಂತ ನಿಜವಾದ ಜನ ಮೆಚ್ಚಿದ ನಾಯಕ. ಹಾಗಾಗಿ ಅವರ ಒಂದು ಆಳ್ವಿಕೆಯಲ್ಲಿ ನಾವೆಲ್ಲರೂ ಇದ್ದೀವಿ, ಬಳ್ಳಾರಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಅವರ ಒಂದು ಒಂದಿಷ್ಟು ಗುಣ ಅಭಯ ಫೌಂಡೇಶನ್ಗೆ ತಟ್ಟಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಯಾವುದೇ ಒಂದು ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಒಬ್ಬ ಮಗ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ತಾತನ ಗುಣ ಅಂತಾರೆ, ಇಲ್ಲ ಅವ್ರ ಅಪ್ಪನ ಗುಣ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಇಲ್ಲೋಳು ಅವ್ರ ಫಾದರ್ ಮಾವನ ಗುಣ ಅಂತಾರೆ. ಅಂದರೆ ಓದಿಕೆ ಹಿಂಗಿರ್ತವ. ಹಂಗಾಗಿ ಯಥ ರಾಜ ತಥಾ ಪ್ರಜೆ ಅನ್ನಂಗೆ ಇವರ ಒಂದು ಸೇವೆಯ ಒಂದು ಇಷ್ಟು ನಮ್ಮೆಲ್ಲರಲ್ಲಿ ಸೇರಿದೆ ಅಂತ ಹೇಳಿ ನಾವು ಭಾವಿಸುತ್ತಾ ಅಭಯ ಫೌಂಡೇಶನ್ನ ಸೇವಾ ಸೈನಿಕರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಬಿರುದನ್ನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು 1989 ಹಲವಾರು ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಕಳೆದ 6 ವರ್ಷಗಳಿಂದ ಸನ್ಮಾರ್ಗ ಗೆಳೆಯರ ಬಳಗ ಅನ್ನೋ ಒಂದು ಸಂಸ್ಥೆ, ಅದು 90 ಜನ ಆಫೀಸರ್ಸು, 10 ಜನ ಮಾತ್ರ ನಾವು ಹೊರಗಿನವರು. ಇದರ ಅಧ್ಯಕ್ಷ ಲಕ್ಷ್ಮೀಕಾಂತ್ ರೆಡ್ಡಿ ನಟರ ಸ್ಟೇಟ್ ಓನರು, ಉಪಾಧ್ಯಕ್ಷರು ಜಗದೀಶ್ ಅಂತೇಳಿ ಅವರು. ನಾವು ಕಳೆದ ವರ್ಷಗಳಿಂದ ನಾವು 6 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಕೇವಲ 1.5 ವರ್ಷದಲ್ಲಿ ಇವರು ಮಾಡುವಂಥ ಸೇವೆ 6 ವರ್ಷದಲ್ಲಿ ನಾವು ಮಾಡೇ ಇಲ್ಲ. ಹಾಗಾಗಿ ಯಾವಾಗಲೂ
ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಹಿಂದೆ ಗುರು ಇರಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ರಾಮ ಸಾರಿಗೆ ಎಷ್ಟು ಜನ ಗುರುಗಳಾದರೂ ನನಗೆ ಗೊತ್ತಿಲ್ಲ. ಅಷ್ಟೆಲ್ಲ ಕೆಲಸಗಳನ್ನ ಅವರೆಲ್ಲ ತಂಡದ ನಾಯಕರು ಪ್ರತಿ ಒಂದಲ್ಲಿ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿ ಇವ್ರ ಮೇಲೆ ಇವ್ರು ರಿಮೋಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಅವರೆಲ್ಲರಿಗೂ ನನ್ನ ಬಳ್ಳಾರಿಯ ಸಮಸ್ತ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ತಾ ಇದ್ದೇನೆ. ಗುರುಗಳು ಮಾನವರಾದಂಗೆ ಆಚರಣೆ ಸ್ವಾಮಿಗಳಾದಂಗೆ ಅಭಯ ಫೌಂಡೇಶನ್ ಅನ್ನೋರು ಭಯ ಇಲ್ಲದೆ ಮುಂದೆ ಬಂದು ಸೋಲ್ಜರ್ಸ್ ಇದಕ್ಕೆ ಆಚರಣೆ ನಮಗೆ ಎಲ್ಲ ಟೀಮ್ ವಾರಿಯರ್ಸ್ ಅಂತಲೇ ಹೇಳ್ಬೋದು. ಈ ಕರೋನಾ ಪೀರಿಯಡ್ ಅಲ್ಲಿ ನಾವು ಅಭಯ ಹುಟ್ಟಿದ್ವಿ. ಕರೋನಾ ಪೀರಿಯಡ್ ಅಲ್ಲಿ ಜನರಿಗೆ ಭಯದಿಂದಲೇ ಹೋದ ವರ್ಷ ನಾವು ಕರೋನಾ ಭಯದಿಂದಲೇ ಭಾಳ ಜನ ಭಾಳ ಡಿಮಾನ್ಸ್ಗಳಾಗಿದ್ದಾರೆ. ಅದರಿಂದ ನಾವಿದ್ದೀವಿ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಮುಂದೆ ಬಂದು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆ ಸಣ್ಣದಾಗಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡದಾಗಿ ಬೆಳೆದಿದೆ. ನಾವು ಇವತ್ತೊಂದು 175 ಜನ ತಂಡವಾಗಿ ಒಂದು ಅಭಯ ಸೋಲ್ಜರ್ಸ್ ಅಂತ ಹೇಳ್ಬೋದು ನಾವು. ಆ್ಯಕ್ಚುಲಿ ಅಣ್ಣನವರು ನಮ್ಮನ್ನು ಸಣ್ಣ ಹುಡುಗರಿಂದ ಎತ್ಕೊಂಡಿದ್ದಾರೆ. 1984 ಅಣ್ಣವ್ರು ಬಳ್ಳಾರಿಗೆ ಬಂದಾಗ ನಾನು 9 ವರ್ಷ ಹುಡುಗ. ಅಣ್ಣವ್ರ ಕೈಯಾಗೂ ನಾನೆಲ್ಲ ಆಡಿದ್ದೀನಿ ಸ್ವಲ್ಪ. ನಮ್ಮ ಬಿಲ್ಡಿಂಗಲ್ಲೇ ಒಂದು 30 ವರ್ಷ ನಮ್ಮ ಮನೆಯಲ್ಲಿ ಇದ್ದರು. ಸೊ ಒಂದು ಫ್ಯಾಮಿಲಿ ಮೆಂಬರ್ ಥರ ಇದ್ದಾರೆ ಅವ್ರು. ಯಾವತ್ತಾಗಿ ನಮ್ಮ ದೊಡ್ಡಣ್ಣನ ಥರ ನಮ್ಮನ್ನು ಆಶೀರ್ವಾದ ಮಾಡಿಬಿಟ್ಟು ನಮ್ಮ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಪೊಲಿಟಿಕಲ್ ವ್ಯೂ ಇದ್ದಾಗೆ ಒಂದು ಫ್ಯಾಮಿಲಿ ಮೆಂಬರಾಗಿ ಬಂದು ಆಶೀರ್ವಾದ ಮಾಡ್ತಾರೆ. ಅದು ನಮ್ಮ ಅಭಯ ಫೌಂಡೇಶನ್ ಅವರ ಅದೃಷ್ಟ ಅಂತ ಹೇಳ್ಬೋದು. ಇವತ್ತು ನಾವು ಎಲ್ಲರೂ ಹುಡುಗರು ಅಂತ ಹೇಳೋ ಕಾರಣ ಏನಂದರೆ ನಮ್ಮ ಅಭಯ ಫೌಂಡೇಶನ್ ಇರೋರು ಎಲ್ಲರೂ 25-45 ಇಯರ್ಸ್ ಏಜ್ ಹುಡುಗರು. ಆಲ್ಮೋಸ್ಟ್ 45% 3-4 ಜನ ಇದ್ದೀವಿ ನಾವೇ ಹುಡುಗರು ಅದರಲ್ಲಿ ಹೇಳ್ಬೇಕಂದ್ರೆ. ಸೊ ಎಲ್ಲ ಹುಡುಗರು ಈ ವಯಸ್ಸಲ್ಲಿ ಇಷ್ಟು ಸರ್ವಿಸ್ ಆ್ಯಕ್ಟಿವಿಟಿ ಮುಂದೆ ಬಂದು ಮಾಡ್ತಾ ಇರೋದಂದ್ರೆ ನಮ್ಮ ಫೌಂಡೇಶನ್ನು ಮತ್ತು ನನ್ನ ಅದೃಷ್ಟ ಅಂತ ಹೇಳ್ತೀವಿ. ನಾನೇ ಫೌಂಡೇಶನ್ ಸ್ಥಾಪಿಸಿದ್ದು. ಇಷ್ಟು ಜನ ಹೆಂಗೆ ಯುವಕರು ಬಂದು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದಿಲ್ಲ. ಎಲ್ಲ ಆರ್ಗನೈಸೇಷನ್ ಭಾಳ ಜನ ನೋಡಿದ್ದೀರಾ, ಎಲ್ಲ ಸೀರಿಯಸ್ ಇರ್ತಾರೆ. ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಸ್ಲೋ ಆಗಿರ್ತಾರೆ. ನಮ್ಮ ಇಷ್ಟು ಸ್ಪೀಡ್ ಥರ ಆಗೋ ಕಾರಣ ಈ ಯುವಕರೇ. ಅಣ್ಣವ್ರು ಹೇಳ್ದಂಗೆ 3 ಜನ್ರೇಷನ್ಸ್ ಅಂದರೆ 25-45 ಅವರು 75 ಅವರೆಗಳು ಇದ್ದಾರೆ. ಇನ್ನೂ 50 ವರ್ಷದವರೆಗೆ ನಮ್ಮ ತಂಡ ನಡೆಯುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀಫ್ ಇಟ್ಕೊಂಡಿದ್ದೀನಿ. ನಾವು ಏನೇ ಮಾಡಲೋ ನಮ್ಮ ಮಾರ್ಗದರ್ಶನಕ್ಕೆ ಎಲ್ಲ ಸೀನಿಯರ್ಸ್ನ ನಾವು ಸಜೆಷನ್ ತೊಗೊಳ್ತಾನೆ ಇದ್ದೀವಿ. ಯಾಕೆ ತೊಗೊಳ್ತಾ ಇದ್ದೀವಿ ಅಂದರೆ ಇವತ್ತು ನಾವು ಏನೇ ಕಲಿತು ನಾವು ಹುಡುಗರೇ. ಇವತ್ತು ನಮ್ಮ ಸ್ವಾಮಿಗಳಿದ್ದಾರೆ, ಪುರೋಹಿತರು, ನಮ್ಮ ಗುರುಗಳಿದ್ದಾರೆ, ಆಮೇಲೆ ನಮ್ಮ ಆರ್ಟಿಸ್ಟ್ ಕಲಾವಿದರಿದ್ದಾರೆ, ಎಲ್ಲರೂ ಅವರೆಲ್ಲ ಟ್ಯಾಲೆಂಟೆಡ್. ನಾವೆಲ್ಲ ಜಸ್ಟ್ ಹುಡುಗರು. ಅವರದ್ದು ನಮ್ಮ ಸಂಯುಕ್ತ ಚಿಟಿಕೆ ಮಾಡಿಬಿಟ್ಟು ನಾವು ಒಂದು ಮುಂದೆ ಈ ಫೌಂಡೇಶನ್ ಸರ್ವಿಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಲಾಸ್ಟ್ ಇಯರಿಂದ ಇವತ್ತುವರೆಗೂ ನಾವು ಮಾಡಿರೋ ಒಂದು ಸಣ್ಣ ಒಂದು 4-5 ಆ್ಯಕ್ಟಿವಿಟೀಸ್ ಏನಂದರೆ ಒಂದು 70,000 ಕಾಫಿಗಳು ಸಪ್ಲೈ ಮಾಡಿದ್ದೀವಿ ನಾವು ಕೋವಿಡ್ ಪೇಷಂಟ್ಸ್ಗಳು. ಈಗ ಲಾಸ್ಟ್ ಒಂದು ವಾರ ಹತ್ತು ದಿವಸದಿಂದ ಒಂದು 2,000 ಅಡಿಯಲ್ಲಿ ಅವೇರ್ನೆಸ್ ಬಗ್ಗೆ ಜನರು ತಿಳಿಲಿ ಅಂತ ಹೇಳ್ಬಿಟ್ಟು ವಾಲ್ ಪೇಂಟಿಂಗ್, ಸೊ ಪರ್ಮನೆಂಟ್ ವಾಲ್ ಪೇಂಟಿಂಗ್ ಅಂತ ಹೇಳ್ಬೋದು ನಾವು. ಒಂದು 6 ತಿಂಗಳಿಂದ 1 ವರ್ಷದವರೆಗೆ ಆ ಅವೇರ್ನೆಸ್ ಬಳ್ಳಾರಿ ಜನರು ನಡೀತಾನೆ ಇದೆ. ಸೊ ಅದರಿಂದ ನಾವು ಅಭಯ ಫೌಂಡೇಶನ್ ಒಂದು ಇನ್ನೋವೇಟಿವ್ ತೊಗೊಂಡಿದ್ದೀವಿ. ಇನ್ನು ರಾಯಲ್ ಶೆಡ್ ಅಲ್ಲಿ ರಾಯಲ್ ಸಭೆಯಲ್ಲಿ ನೋಡಬೇಕು ಒಂದು ಜನರುಗಳಿಗೆ ಶೆಡ್. ಬಿಸಿಲು ಕಾಲದಲ್ಲಿ ನಮ್ಮ ಅಭಯ ಹಸ್ತ ಹೆಂಗೆ ಹೇಳಿದ್ರು ಸಹ ಅಣ್ಣವ್ರು ಹೇಳ್ದಂಗೆ ನಮ್ಮ ಶೆಡ್ಡಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿ ಅವರೊಂದು ಕಂಫರ್ಟ್ ಆಗಿ ಟ್ರಾಫಿಕ್ ಸಿಗ್ನಲ್ ಬಂದಾಗ ಅವ್ರಿಗೊಂದು ನೆರಳು ಬರಲಿ ಅಂತ ಹೇಳ್ಬಿಟ್ಟು ಅದು ಮಾಡಿದ್ದೀವಿ. ಆಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ಸೆಂಟ್ರಲ್ಲಿ ಕೂಡ ನಾವೊಂದು ಈಗ ಲಾಸ್ಟ್ ಮಂತ್ 2 ಮಂತ್ಸಿಂದ ಒಂದು ಶಾಮಿಯಾನ ಹಾಕಿದ್ದೀವಿ. ಯಾಕೆ ಅಂದರೆ ಈ ವ್ಯಾಕ್ಸಿನೇಷನ್ ಬರೋರೆಲ್ಲ ಲೇಡೀಸು 45+ ಏಜ್ಡ್ ಪರ್ಸನ್ಸಿಗೆ ಒಂದು ಬಿಸಿಲು ಭಾಳ ಇರ್ತಾ ಇತ್ತು. ಸೊ ಅದರಿಂದ ಒಂದು ಆ್ಯಕ್ಟಿವಿಟಿ. ಅದೇ ಥರ ಫೆಬ್ರವರಿಯಲ್ಲಿ ನಮ್ಮ ಮೊದಲು 2021 ಇಯರ್ ಆಫ್ ನಮ್ಮ ಅಭಯ ಫೌಂಡೇಶನ್ ಐಡೆಂಟಿಟಿ ಇಯರ್ ಅಂತ ಹೇಳ್ಬೋದು ಒಂದು ಮೆಗಾ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ. ಅದರಲ್ಲಿ ಅಣ್ಣನವರು ಚೀಫ್ ಗೆಸ್ಟ್ ಆಗಿದ್ದರು. ಅವ್ರ ಆಶೀರ್ವಾದದಿಂದ ಇವತ್ತು ಈ ಲೆವೆಲ್ಗೆ ಇನ್ನೂ ಬಂದಿದೆ. ಇನ್ನು ಮುಂದೇನು ಇವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬೋದು.
ಇದನ್ನೊಂದು ಸಣ್ಣದಾಗಿ ಅಳಲು ಸೇವೆಯಾಗಿ ನಮ್ಮ ಅರ್ಚಕ ಪುರೋಹಿತರಿಗೆ ಯಾವ ರೀತಿಯ ಸೌಲಭ್ಯ ಇಲ್ಲ ಅಂತ ತಿಳ್ಕೊಂಡು ಅವರೇ ಕೈಲಾದಷ್ಟಲ್ಲೇ ಅವರಿಗೆ ತೋಚಿದ್ದಲ್ಲಿ ಸ್ವಲ್ಪ ಮಾತ್ರ ಅಲ್ಪ ಮಾತ್ರ ಕೊಟ್ಟಿರ್ತಾರೆ. ಇದು ಶಾಶ್ವತ ಅಲ್ಲ. ಆದರೆ ಈಗಿನ ಹಸಿವಿಗೋಸ್ಕರ ನಮಗೆ ದಾಹ ಬಿಸಿಲೇ ಹೋದಾಗ ದಾಹ ಆಗುತ್ತೆ, ಅವಾಗ ನೀರು ಬೇಕಾಗುತ್ತೆ, ನೀರಿಲ್ಲ ಸಿಗಲ್ಲ, ಸಿಕ್ಕ ನೀರೇ ಸಾಕಾಗುತ್ತೆ. ಆ ಒಂದು ಇದ್ರ ಮೇಲೆ ಅವರನ್ನು ಕೈಲಾದಷ್ಟು ಸೇವೆ, ಅವರ ಆಪ್ತರು, ಅವರ ಸ್ನೇಹಿತರು, ಅವರ ಹಿರಿಯರು, ಅವರ ಕಿರಿಯರು ಎಲ್ಲ ಒಂದು ಆಶೀರ್ವಾದದೊಂದಿಗೆ ಈ ಅಭಯ ಫೌಂಡೇಶನ್ ಅದಂತೇಳಿ ಕಳೆದ ವರ್ಷ ಅದು ವ್ಯವಸ್ಥಿತವಾಗಿದ್ದನ್ನು ಇನ್ನೂ ವ್ಯವಸ್ಥಿತವಾಗಿ ಮಾಡಿಕೊಂಡು ಇಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಆಯುಷ್ ಆರೋಗ್ಯ ಇಂಥ ಒಂದು ದಾನ ಧರ್ಮಗಳನ್ನು ಇನ್ನೂ ಹೆಚ್ಚಿಕೊಳ್ಳಲು ನಮ್ಮ ಅರ್ಚಕ ಪುರೋಹಿತ ಸಂಘದ ಪರವಾಗಿ ಅರ್ಚಕರ ಪುರೋಹಿತರಿಂದ ಆಶೀರ್ವಚನ ಮಾಡಿಕೊಂಡು ಅವರು ಮುಂದೆ ಕೊಡುವಂತಹದ್ದು. ನಿಮಗೊಂದು ಸಣ್ಣದಾಗಿ ಚೀಟಿ ಕೊಟ್ಟಿರ್ತಾರೆ, ಅದನ್ನು ತೋರಿಸ್ಬಿಟ್ಟು ಕೊಡ್ತಾರೆ. ಇದೊಂದು ಸಾಂಪ್ರದಾಯಿಕವಂತಹದ್ದು, ಇನ್ನೂ ಹೆಚ್ಚು ಹೆಚ್ಚಿಗೆ ಆಗಲಿ ಅಂತೇಳಿ ಎಲ್ಲರ ಆಶೀರ್ವಾದ. ಬಳ್ಳಾರಿ ನಗರದಲ್ಲಿ ಅಭಯ ಫೌಂಡೇಶನ್ ಸರ್ವಿಂಗ್ ಸೌಲ್ಸ್ ಅಂತೇಳಿ ಒಂದು ಆರ್ಗನೈಜೇಷನ್ ಮಾಡಿ ಒಂದೂವರೆ ವರ್ಷ ಆಗಿದೆ. ಕರೋನಾ ಬಂದಾಗಲಿದ್ದ ಕೂಡ ಇವರು ಬಹಳಷ್ಟು ಸೇವೆ ಮಾಡ್ಕೊತ ಬರ್ತಾಯಿದ್ದಾರೆ. ಅಂದರೆ ಓ ಪಿ ಡಿನಲ್ಲಿರೋ ಪೇಷಂಟ್ಸ್ಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಹಣ್ಣಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಹಸುಗಳಿಗೆ ಏನು ತಿಂಡಿ ಸಿಗಲ್ಲಲ್ಲ ಅಂಥ ಹಸುಗಳಿಗೆ, ರೋಡ್ನಲ್ಲಿರೋ ಹಸುಗಳಿಗೆ ಕೂಡ ಹಣ್ಣುಗಳು ಕೊಡೋದ್ರ ಮೂಲಕ ಅವರು ಸೇವೆ ಮಾಡ್ಕೊತ ಬರ್ತಾಯಿದ್ದಾರೆ. ಇವತ್ತು ಒಂದು ದೊಡ್ಡ ಕ್ರಿಕೆಟ್ ಲೀಗ್ ಒಂದು ಮಾಡಿದ್ರು, ಅದರಿಂದ ಬಂದಿದ್ದ ಫಂಡ್ಸ್ನ ಮತ್ತು ಆರ್ಗನೈಜೇಷನಲ್ಲೇ ಹಾಕ್ಕೊಂಡು ಅಲ್ಲಿದ್ದ ಮತ್ತು ಬಡವರಿಗೆ ಸಹಾಯ ಮಾಡಬೇಕಂತೇಳಿ ಇವತ್ತು ಬಡ ಅರ್ಚಕರಿಗೆ, ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಮತ್ತು ಆರ್ಟಿಸ್ಟ್ಗಳು ಅವರಿಗೆ ಕಷ್ಟದಲ್ಲಿರೋರು ಪ್ರತಿಯೊಬ್ಬರಿಗೆ ಕೂಡ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಒಂದು ಅಭಯ ಹಸ್ತದಿಂದ ಇವತ್ತು ರೇಷನ್ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೀನಿ. ಈ ಅಭಯ ಫೌಂಡೇಶನ್ಗೆ ದೇವರು ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಸೇವಾ ಮನೋಭಾವ ಅವರಲ್ಲಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಫ್ರೆಂಡ್ ಆಫ್ ರಾಮ್ ಡೈನಾಮಿಕ್ ಪ್ರೆಸಿಡೆಂಟ್ ಆಫ್ ಅಭಯ. ನಾನು 20-25 ಇಯರ್ಸಿಂದ ನಾನು ಎನ್ ಜಿ ಓಸ್ನಲ್ಲಿ ಇದ್ದೀನಿ, ಎಲ್ಲ ಎನ್ ಜಿ ಓಸ್ನಲ್ಲಿ ಮೆಂಬರ್ ನಾನು. ಬಟ್ ಟು ಬಿ ಫ್ರ್ಯಾಂಕ್, ಅಭಯ ಫೌಂಡೇಶನ್ ಈ 1 ಇಯರ್ನಲ್ಲಿ ನಾವು ಏನು ಮಾಡೀವಿ, ರೆಕಾರ್ಡ್ ಬ್ರೇಕ್ ಇದೆ ಇದು. ಎವ್ರಿ ಡೇ ಸಮಥಿಂಗ್ ಆರ್ ಅದರ್ ಆಕ್ಟಿವಿಟಿ ಟು ಸರ್ವ್ ಪಬ್ಲಿಕ್. ರಿಯಲಿ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಅಭಯ. ಐ ಪ್ರೇ ಗಾಡ್ ಕಿ ಅಭಯ ಬಿ ವಿಲ್ ಬಿ ಲೈಕ್ ನ್ಯಾಷನಲ್ ನೇಮ್ ಮಾಡ್ಬೇಕು ನಾವು. ಬಿಕಾಸ್ ನಾವು ನೋಡಿ ಲಯನ್ಸ್ ರೌಂಡ್ ಎಲ್ಲ ನ್ಯಾಷನಲ್ ಲೆವೆಲ್ ಇದೆ, ಬಟ್ ಲೋಕಲ್ ಲೆವೆಲ್ನಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಗಿದೆ. ಈಚ್ ಆ್ಯಂಡ್ ಎವ್ರಿ ಏನನ್ನ ಕೇಳಿದರೆ ಎಸ್ ಕೈಲಾಶ್ ವಿ ವಿಲ್ ಡೂ ಇಟ್, ಎಸ್ ವಿ ವಿಲ್ ಡೂ ಇಟ್, ಹಿಂಗೆ ಪಾಸಿಟಿವ್ ಇದೆ. ನಾವು ಏನನ್ನ ಸಜೆಷನ್ ಕೊಡ್ತೀವಿ ರಾಮ್ ಹಿಂಗೆ ಮಾಡ್ಬೇಕಂದ್ರೆ ಹಿ ಈಸ್ ಆಲ್ವೇಸ್ ರೆಡಿ. ಹಾಂ ಕೈಲಾಶ್ ಹಿಂಗೆ ಮಾಡ್ಬೋದು. ಹಿ ನೆವರ್ ಸೇಸ್ ನೋ ಟು ಎನಿಬಡಿ. ದೀಸ್ ಅ ಸ್ಪೆಷಾಲಿಟಿ ಆಫ್ ಅವರ್ ಪ್ರೆಸಿಡೆಂಟ್ ರಾಮ್. ರಿಯಲಿ ಅಭಯನ್ಸ್, ದೀಸ್ ಇಸ್ ಜಸ್ಟ್ ಎ ಬಿಗಿನಿಂಗ್ ಫಾರ್ 1 ಇಯರ್. ಅವರ್ ಚಿಲ್ಡ್ರನ್ಸ್ ಆಲ್ಸೋ ವಿಲ್ ಕಂಟಿನ್ಯೂ ದಿಸ್. ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆ್ಯಂಡ್ ಥ್ಯಾಂಕ್ ಯು ಟು ಯು ಆಲ್ ಫಾರ್ ಕವರಿಂಗ್ ದಿಸ್ ನ್ಯೂಸ್. ಥ್ಯಾಂಕ್ ಯು.